ಬದುಕುಕೆ ಉತ್ತರ ಭಾರತ ಉತ್ತಮಾನ, ದಕ್ಷಿಣ ಭಾರತ ಉತ್ತಮಾನ, ಬಡ ಉತ್ತರ ಶ್ರೀಮಂತ ದಕ್ಷಿಣ, ಒಂದೇ ದೇಶದಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ? ಅಭಿವೃದ್ಧಿಯ ಓಟದಲ್ಲಿ ದಕ್ಷಿಣ ಭಾರತ ಗೆದ್ದು ಬಿಗ್ತಿರುವುದು ಹೇಗೆ? ಫ್ರೆಂಡ್ಸ್, ನಾವಿವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಕುರಿತು ಚರ್ಚೆ ಮಾಡೋಣ. ಭಾರತದಲ್ಲೇ ಇರುವ ಎರಡು ವಿಭಿನ್ನ ಪ್ರಪಂಚದಲ್ಲಿ ಸುತ್ತಾಡಿ ಬರೋಣ. ಭಾರತದಲ್ಲಿರೋ ಒಂದು ಶ್ರೀಮಂತ ಜಗತ್ತು, ಮತ್ತೊಂದು ಬಡ ಜಗತ್ತಿನ ಬಗ್ಗೆ ಕಣ್ಣಾಡಿಸೋಣ. ನಾವು ಸಾಮಾನ್ಯವಾಗಿ ಭಾರತದ ಬಗ್ಗೆ ಮಾತನಾಡುವಾಗ UP, ಬಿಹಾರ್, MP ಅಂದರೆ ಮಧ್ಯಪ್ರದೇಶ್, ಜಾರ್ಖಂಡ್, ರಾಜಸ್ಥಾನ್ ಮತ್ತು ಇತರೆ ರಾಜ್ಯಗಳನ್ನು ಉತ್ತರ ಭಾರತ ಅಂತ ಕರಿತೀವಿ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣವನ್ನು ದಕ್ಷಿಣ ಭಾರತ ಅಂತ ಕರಿತೀವಿ. ಈ ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಕೂಡ ಭಾರತದ ಒಳಗೆ ಇದ್ರೂ ಈ ಎರಡರ ನಡುವೆ ಆಕಾಶ ಭೂಮಿಯಷ್ಟು ಅಂತರ ಇದೆ, ವ್ಯತ್ಯಾಸ ಇದೆ. ಉದಾಹರಣೆಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ತಲಾ ಒಂದೊಂದು ಹೆಣ್ಣು ಮಗು ಜನಿಸಿದವು ಅಂತ ಅನ್ಕೊಳ್ಳೋಣ. ಒಂದು ಹೆಣ್ಣು ಮಗು ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ರೆ ಅದಕ್ಕೆ ಅಕ್ಕ, ತಂಗಿ, ಅಣ್ಣ, ತಮ್ಮರ ಸಂಖ್ಯೆ ತೀರಾ ಕಮ್ಮಿ ಇರುತ್ತೆ. ಅಂದರೆ ಆ ಮನೆಯಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಮ್ಮಿ ಇರುತ್ತೆ. ಯಾಕಂದರೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಜನನ ಪ್ರಮಾಣ ಕಮ್ಮಿ ಇದೆ. ದಕ್ಷಿಣ ಭಾರತದಲ್ಲಿ ಹುಟ್ಟಿದ ಮಗು ಹುಟ್ಟುತ್ತಲೇ ತನ್ನ ತಾಯಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ತೀರಾ ಕಮ್ಮಿ ಇದೆ. ಜೊತೆಗೆ ಈ ಮಗು ತಾನು ಹುಟ್ಟಿದ ಮೊದಲ ವರ್ಷದಲ್ಲಿ ಮಗು ಸಾಯುವಂತಹ ಸಾಧ್ಯತೆ ಕೂಡ ತುಂಬ ಕಮ್ಮಿ ಇದೆ ದಕ್ಷಿಣ ಭಾರತದಲ್ಲಿ. ಯಾಕಂದರೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ತಾಯಿ ಮರಣ ಮತ್ತು ಶಿಶು ಮರಣ ಪ್ರಮಾಣ ತುಂಬ ಕಮ್ಮಿ ಇದೆ. ದಕ್ಷಿಣ ಭಾರತದಲ್ಲಿ ಹುಟ್ಟುವ ಮಗುವಿಗೆ ಬೇಗ ವ್ಯಾಕ್ಸಿನೇಷನ್ ಸಿಗುತ್ತೆ, ವೈದ್ಯಕೀಯ ಸೇವೆ ಸಿಗುತ್ತೆ, ಪೌಷ್ಟಿಕಾಂಶಯುಕ್ತ ಆಹಾರ ಸಿಗುತ್ತೆ. ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಈ ಎಲ್ಲ ಸೌಕರ್ಯಗಳು ಹೆಚ್ಚಿವೆ. ದಕ್ಷಿಣ ಭಾರತದಲ್ಲಿ ಜನಿಸಿದ ಮಗು ಶಾಲೆ ಮತ್ತು ಕಾಲೇಜು ಶಿಕ್ಷಣ ಪಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾಲೇಜು ಅಧ್ಯಯನ ಮುಗಿಸಿ ಉದ್ಯೋಗ ಗಳಿಸಿ ಆರ್ಥಿಕವಾಗಿ ಸ್ವಾವಲಂಬಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಮುಂದೆ ಮದುವೆ ಆದಮೇಲೆ ಆಕೆ, ಆ ಯುವತಿ ಮಕ್ಕಳನ್ನು ಹೆರುವ ಪ್ರಮಾಣ ಕೂಡ ಕಮ್ಮಿ ಇರುತ್ತೆ. ಆಕೆಯ ಮಕ್ಕಳಿಗೆ ಆಕೆಗಿಂತ ಉತ್ತಮ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಗುಣಮಟ್ಟದ ಜೀವನ ಸಿಗುತ್ತೆ. ಆದರೆ ಇದೇ ಮಗು ಉತ್ತರ ಭಾರತದಲ್ಲಿ ಹುಟ್ಟಿದ್ರೆ ಹುಟ್ಟಿನಿಂದ ಉದ್ಯೋಗ ಪಡೆಯುವ ತನಕ ಎಲ್ಲ ಅವಕಾಶಗಳು ಕಮ್ಮಿ ಇರುತ್ತೆ. ಅಂದರೆ ತಾಯಿಯನ್ನು ಕಳ್ಕೊಳ್ಳುವ, ಶಿಶು ಇದ್ದಾಗಲೇ ಸಾಯುವ, ಶಾಲೆಯಿಂದ ಹೊರಗುಳಿಯುವ, ಕಾಲೇಜಿಗೆ ಹೋಗದೆ ಹೊಲಗಳಲ್ಲಿ ಕೂಲಿ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇದಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಹುಟ್ಟಿ ಬೆಳೆಯುವ ಹೆಣ್ಣು ಮಗುವಿಗೆ ಸಮಾಜದಲ್ಲಿ ಹೆಚ್ಚಿನ ಸುರಕ್ಷತೆ ಇರುತ್ತೆ. ಆಕೆ ದೌರ್ಜನ್ಯಕ್ಕೊಳಗಾಗುವ ಸಾಧ್ಯತೆ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಅದೇ ಉತ್ತರ ಭಾರತದಲ್ಲಿ ಹುಟ್ಟೋ ಹೆಣ್ಣು ಮಗು ದೌರ್ಜನ್ಯಕ್ಕೆ ತುತ್ತಾಗುವ ಅಪಾಯ ತುಂಬ ಜಾಸ್ತಿ ಇರುತ್ತೆ. ಒಂದೇ ದೇಶದ ಎರಡು ಭಿನ್ನ ಪ್ರದೇಶಗಳಲ್ಲಿ ಜನಿಸುವ ಮಕ್ಕಳ ಬದುಕು, ಜನರ ಬದುಕು ಇಷ್ಟ್ಯಾಕೆ ವೈಪರೀತ್ಯದಿಂದ ಕೂಡಿದೆ, ಇಷ್ಟೊಂದು ಭಿನ್ನವಾಗಿದೆ ಯಾಕೆ? ಅದಕ್ಕೆ ಉತ್ತರ ಅಭಿವೃದ್ಧಿ. ದಕ್ಷಿಣ ಭಾರತದಲ್ಲಿ ಬಡತನದ ಪ್ರಮಾಣ ಶೇಕಡ 13%. ಅಂದರೆ ದಕ್ಷಿಣ ಭಾರತದಲ್ಲಿ ವಾಸಿಸುವ ಪ್ರತಿ 100 ಕುಟುಂಬಗಳಲ್ಲಿ ಸರಾಸರಿ 13 ಕುಟುಂಬಗಳು ಬಡತನದಲ್ಲಿವೆ. ಆದರೆ ಉತ್ತರ ಭಾರತದಲ್ಲಿ ಈ ರೀತಿಯ ಬಡತನದ ಪ್ರಮಾಣ 50%ಗಿಂತ ಅಧಿಕ. ಅಂದರೆ ಅಲ್ಲಿ ವಾಸಿಸೋ ಅರ್ಧದಷ್ಟು ಕುಟುಂಬಗಳು ಇನ್ನೂ ಬಡತನ ರೇಖೆಗಿಂತ ಕೆಳಗಿವೆ. ಇದಕ್ಕೆ ಕಾರಣ ಏನು ಅಂತ ಕೂಡ ನೋಡೋಣ. ಅದಕ್ಕೂ ಮುನ್ನ, ದಕ್ಷಿಣ ಭಾರತ ಶ್ರೀಮಂತವಾಗಿದೆ, ಉತ್ತರ ಭಾರತ ಬಡಪಾಯಿಯಾಗಿದೆ ಅಂತ ಹೇಗೆ ತಿಳಿಯುತ್ತೆ ನಮಗೆ? ಅದಕ್ಕೆ ಆಧಾರ ಏನು ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಉತ್ತರವನ್ನು ಪಟಾಪಟ್ ನಾವೀಗ ನೋಡ್ತಾ ಹೋಗೋಣ. ತಲಾ ಆದಾಯ, SGDP ಪರ್ ಕ್ಯಾಪಿಟ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನರ ತಲಾ ಆದಾಯ ವಾರ್ಷಿಕ 1 ಲಕ್ಷದಿಂದ 4 ಲಕ್ಷ ತನಕ ಇದೆ. ಒಂದು ರಾಜ್ಯದಲ್ಲಿ ಉತ್ಪಾದನೆ ಆಗೋ ಒಟ್ಟು ಸರಕು ಸೇವೆಗಳ ಮೊತ್ತವನ್ನು ಅಲ್ಲಿನ ಜನಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಈ ತಲಾ ಆದಾಯದ ಲೆಕ್ಕ ಸಿಕ್ಕಿಬಿಡುತ್ತೆ. ಒಂದು ರಾಜ್ಯದಲ್ಲಿ ವಾಸಿಸುವ ಜನರ ಸರಾಸರಿ ಗಳಿಕೆ ಎಷ್ಟು ಅಂತ ಗೊತ್ತಾಗುತ್ತೆ. ಉತ್ತರ ಭಾರತದ ರಾಜ್ಯಗಳ ಜನರ ತಲಾ ಆದಾಯ ಕೇವಲ 50,000ರಿಂದ 1 ಲಕ್ಷ ಇದೆ ಆವರೇಜ್. ಈ ಅಂಕಿಅಂಶವೇ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಹೆಚ್ಚು ಶ್ರೀಮಂತ ಅನ್ನೋದನ್ನ ಸ್ಟ್ರೇಟ್ ಅವೇ ನೇರವಾಗಿ ಸಾಬೀತುಪಡಿಸುತ್ತೆ. ಬಹು ಆಯಾಮದ ಬಡತನ ಸೂಚ್ಯಂಕ ಅಂದರೆ ಮಲ್ಟಿಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಥವಾ MPI ಅನ್ನೋ ಸೂಚ್ಯಂಕವನ್ನು ಭಾರತದ ನೀತಿ ಆಯೋಗ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ.
ಪ್ರತಿ ರಾಜ್ಯಗಳಲ್ಲಿನ ಶಿಕ್ಷಣ ಆರೋಗ್ಯ ಮತ್ತು ಜನರ ಜೀವನ ಗುಣಮಟ್ಟ ಈ ಮೂರು ಅಂಶಗಳನ್ನು ಲೆಕ್ಕ ಹಾಕಿ ಇವುಗಳ ಆಧಾರದ ಮೇಲೆ ಎಂಪಿಐ ಅನ್ನು ನಿರ್ಧಾರ ಮಾಡಲಾಗುತ್ತೆ. ಎಂಪಿಐ ಇಂಡೆಕ್ಸ್ ಪ್ರಕಾರ ದಕ್ಷಿಣ ಭಾರತದಲ್ಲಿ ಗರಿಷ್ಠ ಬಡವರ ಸಂಖ್ಯೆ 13% ಇದೆ, ಉತ್ತರ ಭಾರತದಲ್ಲಿ ಗರಿಷ್ಠ ಬಡವರ ಸಂಖ್ಯೆ 52% ಇದೆ. ಈ ಅಂಕಿ ಸಂಖ್ಯೆ ಸ್ಟೇಟ್ ಟು ಸ್ಟೇಟ್ ಕೊಂಚ ಹೆಚ್ಚು ಕಮ್ಮಿ ಆಗಬಹುದು, ಆದರೆ ಒಟ್ಟಾರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಆವರೇಜ್ ತೆಗೆದಾಗ ನಮ್ಮ ದಕ್ಷಿಣ ಭಾರತ ಉತ್ತರ ಭಾರತಕ್ಕಿಂತ ತುಂಬಾ ಶ್ರೀಮಂತವಾಗಿದೆ ಅವ್ರಿಗೆ ಕಂಪೇರ್ ಮಾಡಿದಾಗ. ಸುಸ್ಥಿರ ಅಭಿವೃದ್ಧಿ ಗುರಿ ಭಾರತ ಸೂಚ್ಯಂಕ ಅಂದ್ರೆ SDG ಇಂಡಿಯಾ ಇಂಡೆಕ್ಸ್ ಅನ್ನೋ ವಿಶ್ವಸಂಸ್ಥೆ ಸಹಯೋಗದಲ್ಲಿ ನೀತಿ ಆಯೋಗದಿಂದ ಪ್ರಕಟ ಆಗೋ ಇಂಡೆಕ್ಸ್ ಇದು. ಆಯಾ ರಾಜ್ಯಗಳಲ್ಲಿನ ಶಿಕ್ಷಣ ಸೌಲಭ್ಯ, ಲಿಂಗ ಸಮಾನತೆ, ಆರ್ಥಿಕ ಪ್ರಗತಿ, ಆರೋಗ್ಯ ವ್ಯವಸ್ಥೆ, ಅಲ್ಲಿನ ಸಂಸ್ಥೆಗಳು, ವಾತಾವರಣ, ಹವಾಮಾನ ಬದಲಾವಣೆಯಂತ ಹಲವು ಪ್ಯಾರಾಮೀಟರ್ಗಳನ್ನು ಲೆಕ್ಕ ಹಾಕಿ ಯಾವ ರಾಜ್ಯಗಳು ಎಷ್ಟು ಸುಸ್ಥಿರ ಅಭಿವೃದ್ಧಿ ಸಾಧಿಸ್ತಿವೆ ಅಂತ ತಿಳಿಸುತ್ತೆ. ಈ ಸೂಚ್ಯಂಕದಲ್ಲೂ ದಕ್ಷಿಣ ಭಾರತದ ರಾಜ್ಯಗಳೇ ಅಗ್ರಸ್ಥಾನದಲ್ಲಿವೆ, ಉತ್ತರ ಭಾರತದ ರಾಜ್ಯಗಳು ಕೊನೆಯ ಸ್ಥಾನಗಳಲ್ಲಿವೆ. ಹೀಗೆ ಭಾರತದ ಒಳಗಿನ ಯಾವುದೇ ಅಭಿವೃದ್ಧಿಯ ಮಾನದಂಡಗಳನ್ನು ಲೆಕ್ಕ ಹಾಕಿದ್ರೂ ದಕ್ಷಿಣ ಭಾರತ ಉತ್ತರ ಭಾರತಕ್ಕಿಂತ ಶ್ರೀಮಂತವಾಗಿರೋದು, ಅಭಿವೃದ್ಧಿ ಹೊಂದ್ತಾ ಇರೋದು ಗೊತ್ತಾಗುತ್ತೆ. ಶಿಕ್ಷಣ, ಸಾಕ್ಷರತೆ, ಲಿಂಗ ಸಮಾನತೆ, ಆರೋಗ್ಯ, ತಲಾ ಆದಾಯ, ಕಾನೂನು ಸುವ್ಯವಸ್ಥೆ, ಪೌಷ್ಟಿಕ ಆಹಾರ, ಜೀವನಮಟ್ಟ, ಹೀಗೆ ಎಲ್ಲದರಲ್ಲೂ ಕೂಡ ದಕ್ಷಿಣ ಭಾರತ ಮುಂದಿದೆ. ಹಾಗಾದ್ರೆ ಉತ್ತರ ಭಾರತ ಹಿಂದುಳಿದಿದ್ದು ಯಾಕೆ ಅಂದ್ರೆ ಉತ್ತರ ಭಾರತೀಯರೇ ಒಂದಷ್ಟು ಕಾರಣಗಳನ್ನು ಅವರೇ ಕೊಟ್ಕೊಳ್ತಾರೆ. ಅವರು ಹೇಳೋ ಪ್ರಕಾರ ಮೊದಲ ಕಾರಣ ಅಂದ್ರೆ ಉತ್ತರ ಭಾರತ ಲ್ಯಾಂಡ್ ಲಾಕ್ಡ್ ಪ್ರದೇಶ. ಉತ್ತರ ಭಾರತಕ್ಕೆ ವ್ಯಾಪಾರ ಮಾಡೋಕೆ ಸಮುದ್ರ ಇಲ್ಲ, ದಕ್ಷಿಣ ಭಾರತಕ್ಕೆ ವಿಶಾಲವಾದ ಕರಾವಳಿ ತೀರ ಇದೆ, ಹೀಗಾಗಿ ದಕ್ಷಿಣ ಉತ್ತರಕ್ಕಿಂತ ಮುಂದುವರೆದಿದೆ ಅಂತ ಅವರು ಹೇಳ್ತಾರೆ. ಇದು ಒಂದು ಹಂತಕ್ಕೆ ಸತ್ಯ ಇರ್ಬೋದು, ಪೂರ್ಣ ಸತ್ಯ ಅಲ್ಲ. ಒಂದು ಪ್ರದೇಶ ಶ್ರೀಮಂತ ಆಗೋಕೆ, ಪ್ರಗತಿ ಸಾಧಿಸೋಕೆ ಕರಾವಳಿ ತಕ್ಷಣ ಆಗ್ಬಿಡುತ್ತೆ ಅಂತ ಅಲ್ಲ. ಉದಾಹರಣೆಗೆ ಜರ್ಮನಿ ಸಹ ಭಾರತದಂತಹ ಸ್ಥಿತಿಯಲ್ಲೇ ಇದೆ. ಮೂರು ದಿಕ್ಕಿನಿಂದ ಲ್ಯಾಂಡ್ ಲಾಕ್ ಆಗಿರೋ ಜರ್ಮನಿ ಒಂದು ಕಡೆ ಮಾತ್ರ ಸಮುದ್ರ ಹೊಂದಿದೆ, ಆದರೆ ಜರ್ಮನಿಯಲ್ಲಿನ ಬರ್ಲಿನ್, ಮ್ಯೂನಿಕ್ ಮತ್ತು ಫ್ರಾಂಕ್ಫರ್ಟ್ ನಂತಹ ಲ್ಯಾಂಡ್ ಲಾಕ್ ನಗರಗಳು ಸಿಕ್ಕಾಪಟ್ಟೆ ಡೆವಲಪ್ ಆಗಿವೆ. ಉತ್ತರ ಭಾರತೀಯರು ಹೇಳೋ ಮತ್ತೊಂದು ಕಾರಣ ಅಂದ್ರೆ ವಿದೇಶಿಯರ ದಾಳಿಗಳು. ಉತ್ತರ ಭಾರತ ಸಹಸ್ರಾರು ವರ್ಷಗಳಿಂದ ವಿದೇಶಿಯರ ಆಕ್ರಮಣಕ್ಕೆ ಗುರಿಯಾಗಿದೆ, ಅಲ್ಲಿ ರಾಜಕೀಯ ಸ್ಥಿರತೆ ಇಲ್ಲ, ಹೀಗಾಗಿ ಉತ್ತರ ಭಾರತ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಲಾದ್ದೀನ್ ಖಿಲ್ಜಿ ಬರೋ ತನಕ ದಕ್ಷಿಣ ಭಾರತದಲ್ಲಿ ವಿದೇಶಿಯರ ದಾಳಿ ನಡೆದೇ ಇಲ್ಲ, ಹೀಗಾಗಿ ದಕ್ಷಿಣ ಭಾರತ ಹಿಂದಿನಿಂದಲೂ ಕೂಡ ಡೆವಲಪ್ಡ್ ಆಗೇ ಇದೆ, ಅಭಿವೃದ್ಧಿ ಆಗೇ ಇದೆ ಅನ್ನೋದು ಕೆಲ ಉತ್ತರ ಭಾರತೀಯರ ವಿವರಣೆ ಮತ್ತು ಸಮಜಾಯಿಷಿ. ಆದರೆ ಇದು ಕೂಡ ಅರ್ಧ ಸತ್ಯ. ಭಾರತಕ್ಕೆ ಸ್ವತಂತ್ರ ಬರೋ ತನಕ ದಕ್ಷಿಣ ಭಾರತದಲ್ಲೂ ಅಂತಹ ರಾಜಕೀಯ ಸ್ಥಿರತೆ ಇರಲಿಲ್ಲ. ಪಲ್ಲವರು, ಚಾಲುಕ್ಯರ ಇತಿಹಾಸ ನೋಡಿದ್ರು ಕೂಡ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಯುದ್ಧ, ಸರ್ಕಾರಗಳ ಬದಲಾವಣೆ ಇದೆಲ್ಲ ಆಗಿರೋದು ಗೊತ್ತಾಗುತ್ತೆ. ಟಿಪ್ಪು ಸುಲ್ತಾನ್ರ ಸೋಲಿನ ತನಕ ದಕ್ಷಿಣ ಭಾರತದಲ್ಲಿ ಯುದ್ಧ ನಡೀತಾನೆ ಇದ್ವು. ಆಗಿನ ಕಾಲಕ್ಕೆ ವಿದೇಶಿಯರ ಆಕ್ರಮಣ ಅಂದ್ರೆ ಅದು ಪರ್ಷಿಯನ್ನರು, ಅಫ್ಘಾನರ ದಾಳಿ ಅದ್ ಮಾತ್ರ ಆಗ್ಬೇಕಾಗಿರಲಿಲ್ಲ. ಚಾಲುಕ್ಯರ ಮೇಲೆ ಪಲ್ಲವರು ಆಕ್ರಮಣ ಮಾಡಿದ್ರು ಕೂಡ ಅದು ವಿದೇಶಿ ಆಕ್ರಮಣ ಅಂತಾನೆ ಪರಿಗಣಿಸಲ್ಪಡ್ತಾ ಇತ್ತು. ಯಾಕಂದ್ರೆ ಆಗ ಅಖಂಡ ಭಾರತದ ಬದಲಾಗಿ ಖಂಡ ತುಂಡವಾಗಿತ್ತು ಭಾರತ. ಕರೆಕ್ಟ್ ಲೆಕ್ಕ ಹೇಳಬೇಕು ಅಂದ್ರೆ 560 ಅಧಿಕ ರಾಜರು, ದೇಶಗಳಿದ್ವು ಭಾರತದ ಒಳಗೇನೆ ಸ್ವತಂತ್ರ ಬರೋ ಟೈಮ್ನಲ್ಲಿ. ಅವರವರೇ ಬಡದಾಡ್ಕೊಳ್ತಾ ಇದ್ರು, ಅವರು ಒಬ್ಬರನ್ನೊಬ್ರು ವಿದೇಶದ ರೀತಿ ನೋಡ್ತಾ ಇದ್ರು. ಹಾಗಾದ್ರೆ ದಕ್ಷಿಣ ಭಾರತ ಉತ್ತರ ಭಾರತಕ್ಕಿಂತ ಮುಂದುವರಿಯೋಕೆ ಅಸಲಿ ಕಾರಣ ಏನು ಅಂತ ನೋಡೋದಾದ್ರೆ ಹಲವಾರು ಸಂಗತಿಗಳಿವೆ. ಹೆಚ್ಚು ಶಿಕ್ಷಣ, ಕಮ್ಮಿ ಜನಸಂಖ್ಯೆ. ದಕ್ಷಿಣ ಭಾರತದ ರಾಜ್ಯಗಳು ಇಡೀ ಭಾರತಕ್ಕೆ ಹೋಲಿಸಿದರೆ ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿವೆ. ತೆಲಂಗಾಣ ಮತ್ತು ಆಂಧ್ರಪ್ರದೇಶವನ್ನು ಹೊರತುಪಡಿಸಿದರೆ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ ಸಾಕ್ಷರತೆ ಪ್ರಮಾಣ ಭಾರತದ ಸಾಕ್ಷರತೆಯ ಆವರೇಜ್ಗಿಂತ ಜಾಸ್ತಿ ಇದೆ. ಕೇರಳ ಅಂತೂ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ರಾಜ್ಯ ಅಂತ ಕರೆಸಿಕೊಂಡಿದೆ. ಇತ್ತೀಚೆಗೆ ನಡೆದ ಅಧ್ಯಯನಗಳು ದಕ್ಷಿಣ ಭಾರತದ ಕುಟುಂಬಗಳು ತಮ್ಮ ಮಕ್ಕಳ ಉನ್ನತ ವ್ಯಾಸಂಗದ ಮೇಲೆ ಖರ್ಚು ಮಾಡೋ ಹಣ ಉತ್ತರ ಭಾರತೀಯರಿಗಿಂತ ಹಲವು ಪಟ್ಟು ಹೆಚ್ಚು ಅಂತ ಹೇಳಿದೆ. ಅಂದ್ರೆ ದಕ್ಷಿಣ ಭಾರತೀಯರು ತಮ್ಮ ಮಕ್ಕಳಿಗೆ ಹೆಚ್ಚು ಉನ್ನತ ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಅಂತ ಅರ್ಥ. ದಕ್ಷಿಣ ಭಾರತ ಭಾರತದ ಒಟ್ಟಾರೆ ಜನಸಂಖ್ಯೆಯ ಪೈಕಿ 20% ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ, ಆದರೆ ಭಾರತದ GDPಯಲ್ಲಿ ದಕ್ಷಿಣ ರಾಜ್ಯಗಳ ಪಾಲು 32% ಇದೆ. ದಕ್ಷಿಣ ಭಾರತೀಯರ ಜನಸಂಖ್ಯೆ 20%, ಗಳಿಕೆ 32%. ಇದು ದಕ್ಷಿಣ ಭಾರತದ ಅಭಿವೃದ್ಧಿಗೆ ಮತ್ತೊಂದು ಸೂಚಕ ಅಥವಾ ಒಂದು ಪ್ಯಾರಾಮೀಟರ್ ಆಗಿ ನಾವಿದನ್ನು ನೋಡಬಹುದು. ಉತ್ತಮ ಆಡಳಿತ ಮತ್ತು ಜನಪರ ಕಾರ್ಯಕ್ರಮಗಳು. ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತವನ್ನು ಹೆಚ್ಚು ಕಮ್ಮಿ ಪ್ರಾದೇಶಿಕ ಪಕ್ಷಗಳೇ ಆಳಿವೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳು ಉತ್ತಮ ಆಡಳಿತವನ್ನು ಕೊಟ್ಟಿವೆ. ಮಾನವ ಸಂಪನ್ಮೂಲದ ಗುಣಮಟ್ಟವನ್ನು ಸುಧಾರಿಸೋ ಕೆಲಸವನ್ನು ಮಾಡ್ತಾ ಇವೆ. ಉದಾಹರಣೆಗೆ 1956 ತಮಿಳುನಾಡಿನ ಸರ್ಕಾರ ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಆರಂಭ ಮಾಡಿತು. 1956 ಈ ಯೋಜನೆಯಿಂದ ಶಾಲೆಯ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಕೂಡ ಹೆಚ್ಚಳ ಆಯಿತು.
ಆ ಬಳಿಕ ಈ ಯೋಜನೆ ದೇಶಾದ್ಯಂತ ಜಾರಿಯಾಗಿದ್ದು ಈಗ ಹಿಸ್ಟ್ರಿ ಇದು. ನಮ್ಮ ಬೆಂಗಳೂರಿನಲ್ಲೇ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಅನ್ನೋ ಸಂಸ್ಥೆ ಇದೆ. ಈ PAC ಅಧ್ಯಯನದ ಪ್ರಕಾರ ಉತ್ತಮ ಆಡಳಿತ ಮತ್ತು ಕಮ್ಮಿ ಭ್ರಷ್ಟಾಚಾರ ಹೊಂದಿರೋ ರಾಜ್ಯಗಳ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳೇ ಅಗ್ರಸ್ಥಾನದಲ್ಲಿವೆ. ಆಸ್ ಯೂಶುವಲ್ ಉತ್ತರ ಭಾರತದ ರಾಜ್ಯಗಳು ಕೊನೆಯ ಸ್ಥಾನದಲ್ಲಿವೆ. ದಕ್ಷಿಣದಲ್ಲಿ ಜನಪರ ವರ್ಸಸ್ ಉತ್ತರದಲ್ಲಿ ಜಾತಿ ಧರ್ಮಪರ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ಅಭಿವೃದ್ಧಿಯ ಹಲವು ಪ್ಯಾರಾಮೀಟರ್ಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮಧ್ಯಮ ಇಲ್ಲವೇ ಕೊನೆಯ ಸ್ಥಾನದಲ್ಲೇ ಇದ್ವು. ಆದರೆ ಸ್ವಾತಂತ್ರ್ಯ ನಂತರ ದಕ್ಷಿಣದ ರಾಜ್ಯಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತರ ಭಾರತಕ್ಕಿಂತ ಪ್ರಗತಿ ಸಾಧಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವು ರಾಜಕಾರಣಿಗಳು ನಿಮಗೆ ಅಕ್ಕಿ ಕೊಡ್ತೀವಿ, ಟಿವಿ ಕೊಡ್ತೀವಿ, ಫ್ರೀ ಎಜುಕೇಷನ್ ಕೊಡ್ತೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಆದರೆ ಉತ್ತರ ಭಾರತದಲ್ಲಿ ನಾವು ನಿಮ್ಮ ಜಾತಿಯವರು ನಮಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ನಮ್ಮಲ್ಲೂ ಕೂಡ ಕೇಳ್ತಾರೆ, ಬಟ್ ಅಲ್ಲಿ ಜಾಸ್ತಿ. ಇದನ್ನು ಬಾಯ್ಬಿಟ್ಟು ಹೇಳದೆ ಹೋದರೂ ಕೂಡ ಚುನಾವಣೆಯ ಮುಖ್ಯ ಅಸ್ತ್ರ ಜಾತಿ ಆಗಿರುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಉತ್ತರ ಪ್ರದೇಶದಲ್ಲಂತೂ ಜಾತಿಗೊಂದು ರಾಜಕೀಯ ಪಕ್ಷಗಳಿವೆ. ಇತ್ತೀಚೆಗೆ ಜಾತಿ ವಿಚಾರ ಸ್ವಲ್ಪ ಸೈಡಿಗೆ ಹೋಗಿ, ಒಂದು ಚೂರು ಫುಲ್ ಅಲ್ಲ ಸ್ವಲ್ಪ ಸೈಡಿಗೆ ಹೋಗಿ, ಉತ್ತರ ಭಾರತದಲ್ಲಿ ಧಾರ್ಮಿಕ ಧ್ರುವೀಕರಣ ಸ್ವಲ್ಪ ಜಾಸ್ತಿ ಮುಖ್ಯ ವಿಚಾರ ಆಗ್ತಿದೆ ಚುನಾವಣೆಯಲ್ಲಿ. ಸುಮಾರು 3 ದಶಕಗಳ ಕಾಲ ಭಾರತದ ರಾಜಕಾರಣದ ಮುಖ್ಯ ವಿಚಾರವಾಗಿದ್ದ ಅಯೋಧ್ಯೆ ಬಾಬರಿ ಮಸೀದಿ ವಿವಾದ ಕೂಡ ಉತ್ತರ ಪ್ರದೇಶದಿಂದಲೇ ಶುರುವಾಗುವುದು. ಅಧ್ಯಯನಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿ ಲಿಂಗ ಸಮಾನತೆ ಹೆಚ್ಚಿದೆ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಒಂದಿಷ್ಟು ಜನರಾದರೂ ಕೂಡ ಅಭಿವೃದ್ಧಿ ನೋಡಿ ಮತ ಹಾಕ್ತಾರೆ, ಎಲ್ಲರೂ ಅಂತಲ್ಲ ಒಂದಿಷ್ಟು ಜನ. ಆದರೆ ಉತ್ತರ ಭಾರತದಲ್ಲಿ ಜಾತಿ ಮತ್ತು ಧರ್ಮ ನೋಡಿ ಮತ ಹಾಕುವ ಜನರ ಸಂಖ್ಯೆ ದಕ್ಷಿಣ ಭಾರತಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ರಿಪೀಟ್ ರಿಪೀಟ್ ಹೇಳ್ತಿದ್ದೀವಿ, ನಮ್ಮಲ್ಲಿ ಸೌತಲ್ಲಿ ಬಹಳ ಸರಳ ಸಜ್ಜನರು ನಾವು, ನಮ್ಮಂಥವ್ರು ಯಾರೂ ಇಲ್ಲ ಒಳ್ಳೆಯವರು ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲೂ ಕೂಡ ಜಾತಿ ಆಧಾರಿತ ಪಕ್ಷಗಳಿವೆ, ಜಾತಿ ಆಧಾರದಲ್ಲಿ ಓಟ್ ಕೇಳಲಾಗುತ್ತೆ, ಧರ್ಮ ಆಧಾರದಲ್ಲಿ ವೋಟಿಂಗ್ ಮಾಡಲಾಗುತ್ತೆ, ದುಡ್ಡು ಇಸ್ಕೊಂಡು ಸಾರ ಇಸ್ಕೊಂಡು ಓಟ್ ಹಾಕೋದು ಇಲ್ಲೂ ಕೂಡ ನಡೆಯುತ್ತೆ. ಇಲ್ಲ ಅಂತ ಹೇಳ್ತಾನೆ ಇಲ್ಲ, ಅವ್ರಿಗಿಂತ ನಾವು ಬೆಟರ್ ಇದ್ದೀವಿ ಅಂತಷ್ಟೇ, ನಮಗಿಂತ ಅವ್ರು ಹೋಪ್ಲೆಸ್ ಇದ್ದಾರೆ ಅಂತಷ್ಟೇ ಹೇಳ್ತಿರೋದು. ಕಾನೂನು ಸುವ್ಯವಸ್ಥೆ. ದಕ್ಷಿಣ ಭಾರತದಲ್ಲಿ ಅಪರಾಧ ನಡೆಯುವ ಪ್ರಮಾಣ ಕಮ್ಮಿ ಇದೆ, ಅಗೇನ್ ಇದು ಕೂಡ ಅಷ್ಟೇ ಅದೇ ರೂಲ್ಸ್ ಅನ್ವಯ ಆಗುತ್ತೆ. ಆದರೆ ಉತ್ತರ ಭಾರತದಲ್ಲಿ ಅಪರಾಧಗಳು ನಮಗಿಂತ ಜಾಸ್ತಿ ನಡೆಯುತ್ತೆ. ಉತ್ತರ ಪ್ರದೇಶದ ಹಲವು ಕಡೆ ಈಗಲೂ ಕೂಡ ರಾತ್ರಿ 10 ಗಂಟೆ ಮೇಲೆ ಮನೆಯಿಂದ ಹೊರಗಿಡೋಕೆ ಮಹಿಳೆಯರಲ್ಲ ಜನರು ಕೂಡ ಹೆದರ್ತಾರೆ, ಪುರುಷರು ಕೂಡ ಹೆದರ್ತಾರೆ. ಕೆಲ ಕಡೆ UP ಬಿಹಾರಗಳಲ್ಲಿ ಸಾಕಷ್ಟು ಡಾನ್ಗಳು ಪರ್ಯಾಯ ಸರ್ಕಾರವನ್ನೇ ಸ್ಥಾಪಿಸಿದರು, ಇವಾಗ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ. ವಿಶೇಷವಾಗಿ UPಯಲ್ಲಿ ಈಗ ಯೋಗಿ ಸರ್ಕಾರ ಎಲ್ರಿಗೂ ಕೂಡ ದಂಡಂ ದಶಗಳು ಮಾಡ್ತಾ ಇದೆಯಲ್ಲ, ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಈ ಬಂದೂಕಿನ ಮೂಲಕ ಉತ್ತರವನ್ನು ಕೊಡಲಾಗ್ತಾ ಇದೆ. ಇದರಿಂದಾಗಿ ಒಂದು ಮಟ್ಟಿಗೆ ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಡೇಟಾ ಪ್ರಕಾರ ಕೂಡ ನೋಡಿದ್ರೆ ಕೇಸ್ ದಾಖಲಾಗೋದು, ಪೊಲೀಸರು ಕೇಸ್ ತಗೊಳ್ಳೋದೆಲ್ಲ ಜಾಸ್ತಿ ಆಗಿದೆ, ಕೆಲವೊಂದಷ್ಟು ರೀತಿಯ ಅಪರಾಧಗಳು ಕಮ್ಮಿಯಾಗಿವೆ. ಅಗೇನ್ ಇಲ್ಲೂ ಕೂಡ ಸರ್ಕಾರದ ದಾರಿ ಸರಿನಾ, ರೀತಿ ಸರಿನಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಪೊಲೀಸರು ಹಿಂದೆ ಮುಂದೆ ನೋಡಿದ್ರೆ ಸಿಕ್ಕಿದವ್ರಿಗೆಲ್ಲ ಗುಂಡ ಹಾರಿಸ್ತಾ ಹೋದ್ರೆ ಕತೆ ಏನು, ಕೋರ್ಟ್ ತಾನೇ ಶಿಕ್ಷೆ ಕೊಡಬೇಕಾಗಿರೋದು, ಇವರು ಸುಮ್ಮನೆ ಫೇಕ್ ಎನ್ಕೌಂಟರ್ಗಳನ್ನು ಮಾಡ್ತಾರೆ ಅನ್ನೋ ಆರೋಪಗಳೆಲ್ಲ ಇದೆ. ಮಾನವ ಹಕ್ಕುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆದರೆ ಒಂದು ರೀತಿ ಇದು ಹಗ್ಗದ ಮೇಲೆ ನಡಿಗೆ ರೀತಿ ಸರ್ಕಾರಗಳಿಗೂ ಕೂಡ, ಇದು ಹಿಂಗೆ ಸರಿ ಹಿಂಗೆ ತಪ್ಪು ಅಂತ ವಾದ ಮಾಡಿದ್ರೆ ತುಂಬ ಉದ್ದಕ್ಕೆ ಹೋಗುತ್ತೆ. ನಾವೀಗ ವಾಪಸ್ ಈ ಸ್ಟೋರಿ ಒಳಗೆ ಬರೋಣ. ಇಂಡಿಯನ್ ಪೊಲೀಸ್ ಫೌಂಡೇಶನ್ ಅನ್ನೋ ಸಂಸ್ಥೆಯವರು ಭಾರತದ ಯಾವ ರಾಜ್ಯಗಳ ಜನರಿಗೆ ತಮ್ಮ ಪೊಲೀಸರ ಕೆಲಸದ ಬಗ್ಗೆ ತೃಪ್ತಿ ಇದೆ ಅಂತ ಸಮೀಕ್ಷೆ ಮಾಡಿದರು. ಇದರ ಪ್ರಕಾರ ದಕ್ಷಿಣ ಭಾರತದ ಜನ ತಮ್ಮ ಪೊಲೀಸರ ಬಗ್ಗೆ ಹೆಚ್ಚು ಖುಷಿ ಹೊಂದಿದ್ದಾರೆ. ಅಂದರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಅಲ್ಲಿಗಿಂತ ಬೆಟರ್ ಇದೆ. ಇದು ಸಹ ದಕ್ಷಿಣ ಭಾರತದ ಅಭಿವೃದ್ಧಿಗೊಂದು ಕಾರಣ. ಇದೇ ಕಾರಣಕ್ಕೆ ಅಲ್ಲಿ ವಿದ್ಯಾಭ್ಯಾಸ ಪಡೆದವರು ಕೂಡ ನಾರ್ಥಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬದುಕೋಕೆ ಒಳ್ಳೆ ವಾತಾವರಣ ಇದೆ ಅನ್ನೋ ಕಾರಣಕ್ಕೋಸ್ಕರ. ಉತ್ತಮ ವಾತಾವರಣ. ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತ ಹೆಚ್ಚು ಅನುಕೂಲಕರ ವಾತಾವರಣ ಹೊಂದಿದೆ. ಬೆಂಗಳೂರಲ್ಲಿ ಕೆಲಸ ಮಾಡೋ ಉತ್ತರದವರಿಗೆ ಬೆಂಗಳೂರಿನ ವಾತಾವರಣ AC ಅಂತೆ ಫೀಲ್ ಆಗುತ್ತಂತೆ. ಯಾಕಂದರೆ ಉತ್ತರ ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲಿರುತ್ತೆ ಎಲ್ಲ ಕಡೆ, ಎಲ್ಲ ಕೆಲವೊಂದು ರೀಜನಲ್ಲಿ. ಚಳಿಗಾಲದಲ್ಲಿ ವಿಪರೀತ ಚಳಿ ಇರುತ್ತೆ. ದಕ್ಷಿಣ ಭಾರತದ ವಾತಾವರಣ ಹಿತಕರ ಇರೋದ್ರಿಂದ, ಒಂದು ರೀತಿಯ ಒಂದು ಹಿತಕರ ವಾತಾವರಣವನ್ನು ವರ್ಷದುದ್ದಕ್ಕೂ ಮೇಂಟೈನ್ ಮಾಡೋದ್ರಿಂದ ದಕ್ಷಿಣ ಭಾರತದಲ್ಲಿ IT BT ಸೇರಿದಂತೆ ಸಾಕಷ್ಟು ಕ್ಷೇತ್ರಗಳ ಕಂಪನಿಗಳು ಇಲ್ಲೇ ಬಂದಿರೋಕೆ ಇಷ್ಟಪಡ್ತಾರೆ. ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಹೊಂದಿದೆ, ಇವುಗಳ ಜೊತೆಗೆ ದಕ್ಷಿಣ ಭಾರತಕ್ಕೆ ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇವೆ. ಭಾರತದ ರಾಷ್ಟ್ರ ರಾಜಕಾರಣದಲ್ಲಿ ದಕ್ಷಿಣ ಭಾರತಕ್ಕೆ ಅಂತಹ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ದಕ್ಷಿಣದಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ದಕ್ಷಿಣ ಭಾರತೀಯರಿಗೆ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚಿನ ಸ್ಥಾನಮಾನ ಕೂಡ ಸಿಗ್ತಾ ಇಲ್ಲ. PV ನರಸಿಂಹರಾವ್ ಮತ್ತು HD ದೇವೇಗೌಡರನ್ನ ಹೊರತುಪಡಿಸಿದರೆ ಬರೀ ಉತ್ತರದವರೇ ಭಾರತದ ಪ್ರಧಾನಮಂತ್ರಿ ಆಗ್ತಾ ಬಂದಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ದಕ್ಷಿಣ ಭಾರತಕ್ಕೆ ಹೆಚ್ಚು ಪಾಲಿಲ್ಲ. ಕೇಂದ್ರ ಸರ್ಕಾರದಿಂದ ಹಂಚಿಕೆ ಆಗೋ ಅನುದಾನದಲ್ಲೂ ಕೂಡ ದಕ್ಷಿಣದ ರಾಜ್ಯಗಳಿಗೆ ಸಿಗೋ ಪಾಲು ಕಮ್ಮಿ ಇದೆ.
ಕರ್ನಾಟಕ ಸೇರಿ ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ 100 ರೂಪಾಯಿ ನೀಡಿದ್ರೆ ಅನುದಾನ ರೂಪದಲ್ಲಿ ಕೇಂದ್ರ ಸರ್ಕಾರ ದಕ್ಷಿಣದ ರಾಜ್ಯಗಳಿಗೆ ಕೊಡೋದು ಕೇವಲ 30-40 ರೂಪಾಯಿ ಮಾತ್ರ. ಆದರೆ ಉತ್ತರ ಪ್ರದೇಶ ಮತ್ತು ಬಿಹಾರದಂತ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ನೀಡಿ 200 ರೂಪಾಯಿ ಪಡಿತಾರೆ. ಇದನ್ನು ಸುಲಭವಾಗಿ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಉತ್ತರ ಭಾರತದ ಹಲವು ರಾಜ್ಯಗಳು ದಕ್ಷಿಣ ಭಾರತದ ಜನರು ಕಟ್ಟೋ ತೆರಿಗೆ ಹಣದಲ್ಲಿ ನಡೀತಾ ಇವೆ. ಇಷ್ಟಾದರೂ ಕೂಡ ಉತ್ತರ ಭಾರತೀಯರಿಗೆ ದಕ್ಷಿಣ ಭಾರತದ ರಾಜ್ಯಗಳು ಮಾದರಿಯಾಗಿ ಕಾಣೋದಿಲ್ಲ, ಅದೇ ಬೇಜಾರಿನ ವಿಚಾರ. ಉತ್ತರ ಭಾರತದ ಮೀಡಿಯಾ ಬೇರೆ ದೇಶಗಳ ಬಗ್ಗೆ ವರದಿ ಮಾಡಿದಷ್ಟು ಸೌತ್ ಇಂಡಿಯಾ ಬಗ್ಗೆ ಮಾಡೋದಿಲ್ಲ. ಹೀಗೆ ಮಾಡಿದರೆ ಉತ್ತರ ಭಾರತೀಯರಿಗೆ ಒಂದಷ್ಟು ಸಹಾಯ ಆದರೂ ಆಗುತ್ತೆ, ಗೊತ್ತಾಗುತ್ತೆ ಅವ್ರಿಗೆ ಇಲ್ಲಿ ಹೆಂಗಿದೆ ಅಂತ. ವಿಚಿತ್ರ ಅಂದರೆ ಅತ್ಯಂತ ಹಿಂದುಳಿದ ಹಿಂದಿ ಭಾಷಿಕ ಜನರಿಗಾಗಿ ಸಿನಿಮಾ ಮಾಡೋ ಬಾಲಿವುಡ್ ಮಂದಿ ತಮ್ಮ ಸಿನಿಮಾಗಳಲ್ಲಿ ದಕ್ಷಿಣ ಭಾರತೀಯರನ್ನ ಕಾಮಿಡಿ ಪೀಸ್ಗಳ ಥರ ತೋರಿಸ್ತಾರೆ. ಇದರ ಬದಲು ಶ್ರೀಮಂತ ದಕ್ಷಿಣ ಭಾರತೀಯರನ್ನ ಮಾದರಿಯಂತೆ ತೋರಿಸಿದರೆ ಉತ್ತರ ಭಾರತದ ಸ್ಥಿತಿ ಕೊಂಚವಾದರೂ ಕೂಡ ಬದಲಾಗ್ಬೋದು. ನೋಡಿ, ಇನ್ನೊಂದು ಪಾಪ್ಯುಲೇಷನ್ ಕಂಟ್ರೋಲ್. ಸೌತಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ, ನಾರ್ತಲ್ಲಿ ಕಂಟ್ರೋಲ್ ಇಲ್ಲ. ಈ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತಲ್ಲ ಕಾಲಕಾಲಕ್ಕೆ, ಆಗ ಎಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅನ್ನೋ ಆಧಾರದ ಮೇಲೆ ಎಕ್ಸ್ಟ್ರಾ ಸೀಟ್ಸ್ ಅದು ವಿಧಾನಸಭೆಯಲ್ಲೂ ಅಷ್ಟೇ ಲೋಕಸಭೆಯಲ್ಲೂ ಅಷ್ಟೇ ಸಿಗ್ತಾ ಹೋಗುತ್ತೆ. ಆದರೆ ಇದರ ಪರಿಣಾಮ ಏನಾಗುತ್ತೆ, ಅಲ್ಲಿ ಜನಸಂಖ್ಯಾ ಸ್ಫೋಟದ ಕಾರಣಕ್ಕಾಗಿ ಹೆಚ್ಚಿನ ಸೀಟ್ಗಳು ಪಾರ್ಲಿಮೆಂಟಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಶಕ್ಕೆ ಕೊಡುಗೆ ಕೊಟ್ಟಂಥ ದಕ್ಷಿಣ ಭಾರತೀಯರು, ಜನಸಂಖ್ಯೆ ನಿಯಂತ್ರಣದ ಮೂಲಕ ಕೊಡುಗೆ ಕೊಟ್ಟಂತಹ ದಕ್ಷಿಣ ಭಾರತೀಯರು, ಆ ಕೆಲಸಕ್ಕೋಸ್ಕರ ಪನಿಷ್ಮೆಂಟ್ ಥರ ಇಲ್ಲಿನ ಸೀಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಜನಸಂಖ್ಯೆ ಜಾಸ್ತಿ ಇದ್ದರೆ ಜಾಸ್ತಿ ಸೀಟ್ ಕೊಡ್ತಾರೆ ಆ ರಾಜ್ಯಗಳಿಂದ ಪಾರ್ಲಿಮೆಂಟ್ಗೆ. ಆ ರೀತಿನ ಕ್ಷೇತ್ರ ಪುನರ್ವಿಂಗಡಣೆ ಆಗೋದು. ಸೊ ಈ ರೀತಿ ಸ್ನೇಹಿತರೆ, ಉತ್ತರ ಮತ್ತು ದಕ್ಷಿಣ ಭಾರತದ ಮಧ್ಯೆ ಎಷ್ಟೆಲ್ಲ ವ್ಯತ್ಯಾಸ ಇದೆ, ದಕ್ಷಿಣ ಭಾರತೀಯರು ಯಾವ ರೀತಿ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ಆದರೂ ಕೂಡ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಯಾಕೆ, ಈ ಎಲ್ಲ ಅಂಶಗಳನ್ನು ಪಾಯಿಂಟ್ ಬೈ ಪಾಯಿಂಟ್ ಹಾಗೂ ಡೇಟಾ ಆಧಾರದಲ್ಲಿ ಕ್ಲಿಯರ್ ಮಾಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.